कर ले काय, कर ले काय, ताजा ताजा कर ले काय, गरमा गरम कर ले काय, बंगलूर कर गादा बसवन परिषय बरवर वारा मी कर ले काय। नमस्कार, ನನ್ನ ಹೆಸರು ಅದ್ವಿಕಾ ದೇಶಪಾಂಡೆ. ಇವತ್ ನಾನು ನಿಮಗೆಲ್ಲ ಬೆಂಗಳೂರಿನ ಕಡಲೆಕಾಯಿ ಪರಿಚಯದ ಕತೆ ಹೇಳುತ್ತೇನೆ. ನೂರಾರು ವರ್ಷಗಳ ಹಿಂದೆ ದಕ್ಷಿಣ ಬೆಂಗಳೂರು ತುಂಬಾ ಫಲವತ್ತಾದ ಭೂಮಿ ಇತ್ತು. ಇಲ್ಲಿ ಎಲ್ಲರೂ ಕೃಷಿ ಮಾಡ್ತಿದ್ರು. ರೈತರು ಸವಿ ರುಚಿ ಕಡಲೆಕಾಯನ್ನು ಬೆಳೀತಿದ್ರು. ಹೀಗಿರುವಾಗ ಪ್ರತಿ ರಾತ್ರಿ ಒಂದು ಬಸವ ಬಂದು ಕಡಲೆಕಾಯಿ ತಿಂದು ರೈತರಿಗೆ ಬಹಳ ನಷ್ಟ ಆಗ್ತಿತ್ತು. ಎಲ್ಲರೂ ಉಪಾಯ ಮಾಡಲಿಕ್ಕೆ ಸೇರಿದ್ರು. ಏನ್ ಮಾಡೋಣ, ನಮ್ಮ ಕಡಲೆಕಾಯನ್ನು ಹೇಗೆ ಕಾಪಾಡೋಣ? ಹಾ, ಇವತ್ತು ರಾತ್ರಿ ಇಲ್ಲೇ ಇರೋಣ, ನೋಡಿ ಬಿಡೋಣ ಏನಾಗತ್ತೆ. ಆ ರಾತ್ರಿ ಎಲ್ಲ ರೈತರು ಅಲ್ಲೇ ಇದ್ರು. ಬಸವ ಬಂತು, ಕಡಲೆಕಾಯಿ ತಿಂತು. ರೈತರು ಅವನ ನೋಡಿ ಅವನಿಗೆ ಹೆದರಿಸ್ತಾ ಇದ್ರು. ಏ ಬಸವ, ನಮ್ಮ ಕಡಲೆಕಾಯಿನ ತಿನ್ಬೇಡ ಬಸವ, ಇಲ್ಲಿಂದ ಹೋಗು ಬಸವ, ನಮ್ಮ ಕಡಲೆಕಾಯಿನ ತಿನ್ಲೇಬೇಡ ಬಸವ. ಬಸವ ಗುಡ್ಡ ಮೇಲೆ ಓಡಿ ಹೋಯ್ತು. ರೈತನು ಗುಡ್ಡದ ಮೇಲೆ ಹೋಗಿ ನೋಡಿದ್ದಾಗ ಬಸವ ಕಾಣೆಯಾಗಿತ್ತು. ಅದರ ಜಾಗದಲ್ಲಿ ಒಂದು ದೊಡ್ಡ ಬಸವನ್ನು ಮೂಡಿತು. ಏನ್ ಮಾಡಿದೀವಿ ನಾವು, ಎಷ್ಟು ತಪ್ಪು ಮಾಡಿದೀವಿ ನಾವು, ಇದು ಬಸವ ನೇಷವನ್ನ ವಾಹನ ನಂದಿದೆ, ಎಷ್ಟು ತಪ್ಪು ಮಾಡಿದೀವಿ ನಾವು, ದೇವ್ರೇ ನಮಗೆ ಕ್ಷಮಿಸಿ, ಪೂಜೆ ಮಾಡೋಣ, ಗುಡಿ ಕಟ್ಟೋಣ, ಕಡಲೆಕಾಯಿನು ಕೊಡೋಣ. ಇವಾಗ ಈ ಜಾಗ ಬೆಂಗಳೂರಿನ ಬಸವನ ಗುಡಿ ಆಗಿದೆ. ಕಾರ್ತಿಕ ಮಾಸದ ಸೋಮವಾರ ಎಲ್ಲ ರೈತರು ಇಲ್ಲಿ ಬಂದು ಬಸವಾಗೆ ಪ್ರಥಮ ಕಡಲೆಕಾಯಿ ಬೆಳೆಯನ್ನು ಕಟ್ತಾರೆ. ಇಲ್ಲಿ ಎರಡು ದಿನದ ಜಾತ್ರೆನೂ ನಡೆಯುತ್ತೆ. ಇಲ್ಲಿ ಈ ಜಾತ್ರೆಯಲ್ಲಿ ಕಡಲೆಕಾಯಿ ಆಟಿಕೆ ಸಮಾನ್ ಮತ್ತೆ ಕಲ್ಲಿಂದು ಮೂರ್ತಿನೂ ಸಿಗುತ್ತೆ. ನಾನು ಕೂಡ ಪ್ರತಿ ವರ್ಷ ಈ ಜಾತ್ರೆಗೆ ಹೋಗಿ ನಮ್ಮ ಸಂಸ್ಕೃತಿ ಬಗ್ಗೆ ಅಭಿಮಾನ ಪಡುತ್ತೇನೆ. ನೀವು ಇಲ್ಲಿ ಒಂದ್ ಬಾರಿ ಹೋಗಿ. ಧನ್ಯವಾದಗಳು. ಕಡಲೆಕಾಯಿ, ಕಡಲೆಕಾಯಿ, ತಾಜಾ ತಾಜಾ ಕಡಲೆಕಾಯಿ, ಗರಮ ಗರಂ ಕಡಲೆಕಾಯಿ, ಮಂಗಳೂರು ಕರಗದ ಬಸವನ ಪರಿಷಯ ಬಡವರ ಬಾದಾಮಿ ಕಡಲೆಕಾಯಿ. ಧನ್ಯವಾದಗಳು.